आकाशवाणी ಕಂಪನಿಯ ಪೆಂಪು ಇಂಪು ಮಾಲಿಕೆಯಲ್ಲಿ ರಂಗನಟಿ ಶ್ರೀಮತಿ ಆರ್ ನಾಗರತ್ನಮ್ಮ ಅವರೊಡನೆ ಸಂದರ್ಶನ ಹಾಗೂ ಅವರೇ ಹಾಡಿರುವ ಕೆಲವು ರಂಗಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಸಂದರ್ಶನವನ್ನು ಕೇಳಿ. ಸಂದರ್ಶಿಸುವವರು ಶ್ರೀ ಎಚ್ ವಿ ಸೀತಾರಾಮಯ್ಯ. ನಮಸ್ಕಾರ ನಾಗರತ್ನಮ್ಮನವರೇ. ನಮಸ್ಕಾರ ಸೀತಾರಾಮಯ್ಯನವರೇ. ನೀವು ಕನ್ನಡ ರಂಗಭೂಮಿಯ ಪುರುಷ ಪಾತ್ರಗಳ ಅಗ್ರಗಣ್ಯ ಅಭಿನೇತ್ರಿ ಎಂದೇ ಚಿರಪರಿಚಿತರು. ನಿಮ್ಮ ಭೀಮ ಕನ್ನಡ ನಾಡಿನ ಮನೆ ಮಾತು. ನಿಮಗೆ ಇದೀಗ 60 ವರ್ಷಗಳು, ನಿಮ್ಮ ಕಂಪನಿಗೆ 25 ವರ್ಷಗಳು. ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂದರ್ಶಿಸಲು ತುಂಬ ಸಂತೋಷವೆನಿಸುತ್ತೆ. ನೀವು ರಂಗಭೂಮಿಗೆ ಹೇಗೆ ಪ್ರವೇಶ ಮಾಡಿದರೆ, ನಾಟಕ ಕಲೆ ಬಗ್ಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದ ನಟರುಗಳು ಯಾರೋ ಇವುಗಳನ್ನೆಲ್ಲ ತಿಳಿಸ್ತೀರಾ? ನಾಟಕಕ್ಕೆ ನಾನು ಪ್ರವೇಶ ಮಾಡಿದ ರಂಗಭೂಮಿಗೆ ಅಂದರೆ ನನ್ನ 10ನೇ ವಯಸ್ಸಿನಲ್ಲಿ. ಅಂದರೆ ಆಗ ಮೈಸೂರಿನಲ್ಲಿ ಶ್ರೀ ಗುಬ್ಬಿ ಕಂಪನಿ, ಶ್ರೀ ಚಾಮುಂಡೇಶ್ವರಿ ಕಂಪನಿ ಬಹಳ ವೈಭವವಾಗಿ ನಾಟಕಗಳನ್ನ ಆಡ್ತಾಯಿದ್ರು. ಎಲ್ಲ ಪೌರಾಣಿಕ ನಾಟಕಗಳನ್ನೇ ಅವ್ರು ಆಡ್ತಾಯಿದ್ರು ಆಗಿನ ಕಾಲದಲ್ಲಿ. ಆಗ ಚಾಮುಂಡೇಶ್ವರಿ ಕಂಪನಿ ನಾಟಕಗಳಂತೂ ದಾನಶೂರ್ಕರ್ಣ, ರಾಸುಯಾಗ, ತಿಲೋತ್ಮೆ, ವೀರ ಅಭಿಮನ್ಯು, ಮಹಾಭಾರತದ ಭಾಗಗಳನ್ನ 5 ಭಾಗಗಳನ್ನೆಲ್ಲ ತೊಗೊಂಡು ನಾಟಕಗಳನ್ನ ಆಡ್ತಾಯಿದ್ರು ಅಲ್ಲಿ. ಇಲ್ಲಿ ಗುಬ್ಬಿ ಕಂಪ್ನಿಯಲ್ಲಿ ಸಹ ಒಳ್ಳೊಳ್ಳೆ ಪೌರಾಣಿಕ ನಾಟಕಗಳನ್ನ ಆಡ್ತಾಯಿದ್ರು. ಅವ್ರ ರಾಜಭಕ್ತಿ ಅನ್ನೋ ನಾಟಕ ಆಡ್ತಾಯಿದ್ರು ಅಲ್ಲಿ. ಅದು ಭಾಳ ಚೆನ್ನಾಗಿತ್ತು. ಆಗ ನೋಡೋಕ್ಕೆ ನನ್ನ ಮನಸ್ಸಿಗೆ ಹಿಡಿಸಿದ್ದು ಅಂದರೆ ಆ ನಾಟಕ ರಾಜಭಕ್ತಿ. ರಾಜಭಕ್ತಿಯಲ್ಲಿ ಈ ಗುಬ್ಬಿ ವೀರಣ್ಣನವ್ರ ಪತ್ನಿ ಜಿ ಸುಂದರಮ್ನವರು ಅನ್ನೋರು ದೇವಾಂಗನೆ ಪಾರ್ಟ್ ಮಾಡೋರು. ಭಾಳ ಚೆನ್ನಾಗಿ ಮಾಡೋರು ಆಕೆ ಆ ಪಾತ್ರನ. ಅಲ್ಲಿ ಸುಬ್ಬಯ್ಯ ನಾಯ್ಡುವರು, ನಾರಾಯಣ ನಾಯ್ಡು, ಆಮೇಲೆ ಪರಿಗಿ ವಾಸುದೇವರಾಯರು, ಇನ್ನು ಬೇಕಾದಷ್ಟು ಒಳ್ಳೊಳ್ಳೆ ಮುರಾರಾಚಾರ್ಯರು, ಆಮೇಲೆ ಈ ರಂಗಪ್ಪ ಅನ್ನೋರು, ಭಾಳ ಜನ ನಟರು, ಒಳ್ಳೊಳ್ಳೆ ನಟರುಗಳಿದ್ದರು. ಆಗ ಸ್ತ್ರೀ ಪಾತ್ರ ಕೂಡ ಅವರೇ ಮಾಡ್ತಾಯಿದ್ರು ಗಂಡಸರು. ಎಲ್ಲ ಸಂಗೀತ ಪ್ರಧಾನ ಎಲ್ಲ ನಾಟಕಗಳಲ್ಲೂ ಸಂಗೀತ ಪ್ರಧಾನವಾಗೇ ಇತ್ತು. ಶ್ರೀ ಚಾಮುಂಡೇಶ್ವರಿ ಕಂಪನಿಯಲ್ಲಂತೂ ಬಹಳ ಚೆನ್ನಾಗಿ ನಾಟಕಗಳು ಆಡೋದಾದರೆ ತುಂಬ ಸಂಗೀತ ಪ್ರಧಾನವಾದ ನಾಟಕಗಳೇ ಅವರಲ್ಲಿ. ಎಲ್ಲ ಕೂಡ ಕೀರ್ತನೆಗಳನ್ನು ತೊಗೊಂಡೇ ಅವರು ನಾಟಕಗಳಿಗೆ ಹಾಡುಗಳು ಮಾಡ್ಕೊಂಡಿದ್ದರು ಎಲ್ಲಿ ಚಾಮುಂಡೇಶ್ವರಿ ಕಂಪನಿಯೊಳಗೆ. ಅಲ್ಲೂ ಸಹ ಶ್ರೀ ಕೊಟ್ರೂಪ್ನವರು ಮತ್ತು ನಾಗೇಂದ್ರರಾಯರು, ಸುಬ್ಬಣ್ಣವರು, ಶ್ರೀಕಂಠಮೂರ್ತಿ, ಬಸವರಾಜಪ್ಪನವರು, ದೊಡ್ಡ ಬಸವರಾಜಪ್ಪ ಅನ್ನೋರು, ಆಮೇಲೆ ಪಂಡಿತರು, ಅಂಬಳೆ ಬಳಗಾರು, ಪುಟ್ಟು ಪಂಡಿತರು, ನಾಗೋನ್ ಪಂಡಿತರು, ಇನ್ನೂ ಅನೇಕರು, ಅಂದರೆ ರಾಮಕೃಷ್ಣ, ಬಸವಣ್ಣ ಇವರೆಲ್ಲ ಹೆಣ್ಣು ಪಾತ್ರ ಭಾಳ ಚೆನ್ನಾಗಿ ಅಭಿನಯಿಸ್ತಾ ಇದ್ದರು. ಆಗ ನಿಜವಾಗಲೂ ಆ ರಾಮಕೃಷ್ಣ ಅವ್ರ ಸೀರೆ ಉಡ್ತಾ ಇದ್ರಲ್ಲ ನೆರೆಗೆ, ಅವ್ರು ಎಷ್ಟು ಚೆನ್ನಾಗಿ ಸೀರೆ ಉಡ್ತಾ ಇದ್ರು ಅಂದರೆ ಅದನ್ನು ಹೆಂಗಸಾದರೂ ನಮಗೆ ಬರೋಲ್ಲ ಉಡೋದಕ್ಕೆ, ನನಗೆ ಗೊತ್ತಿರಲಿಲ್ಲ ನೀ ಆ ಥರ ಸೀರೆ ಉಡೋದು. ಸ್ತ್ರೀಯರಿಗೆ ಸವಾಲ್ ಹೌದು. ಆಗ ಅದು ಚಾಮುಂಡೇಶ್ವರಿ ಕಂಪ್ನಿಲಿ ಹೆಂಗಸರೇ ಇರಲಿಲ್ಲ ಅನ್ನಿ, ಅವ್ರಿಗೆ ಜಾಗವೇ ಇಲ್ಲ. ಗುಬ್ಬಿ ಕಂಪ್ನಿಲಿ ಇದ್ದರು ಹೆಣ್ಮಕ್ಳು, ಇಲ್ಲಿರಲಿಲ್ಲ. ಇಲ್ಲೆಲ್ಲ ಬರೀ ನಾಗೇಂದ್ರ ಇರು, ಜಿಜಾಪ ಪಾತ್ರ ಭಾಳ ಚೆನ್ನಾಗಿ ಮಾಡ್ತಾವ್ರೆ ಇದ್ದರು. ಆಕೆ ನಿಜವಾಗ್ಲೂ ಅವ್ರು ಬಂದರೆ ಹೆಂಗಸು ಅನ್ನೋದೇ. ತುಕಾರಾಮನ್ ಪಾಠ ಕೊಟ್ರಪ್ಪನವ್ರು ಮಾಡೋರು ಆ ಸೀನ್ ನಿಜವಾಗ್ಲೂ ನೋಡ್ತಾ ಇದ್ರೆ ಆ ಮಗ ಸತ್ತಾಗ ಆ ತೊಗೊಂಡು ಹೋಗೋವಾಗ ಆಕೆ ಆ ತುಕಾರಾಮನ ಭಾಳ ರೇಗಿ ಜಗಳ ಕಾಯ್ದು ಗಂಡನ ಬೈತಿರ್ತಾರೆ, ಯಾವಾಗಲೂ ಬೈತಿರ್ತಾರೆ ಅವರು ಜಿಜಾಬಾಯಿ. ಆ ಸನ್ನಿವೇಶ ನೋಡಿದ್ರೆ ನಿಜವಾಗ್ಲೂ ಇವತ್ತು ನನ್ನ ಕಣ್ಣಿಗೆ ನಾಗೇಂದ್ರ ಇವರು ಹೋಗಿದ್ದಾರೆ, ಕೊಟ್ರಪ್ಪನವರು ಹೋಗಿದ್ದಾರೆ, ಆದರೆ ಆ ಸನ್ನಿವೇಶ ಮಾತ್ರ ಇವತ್ತು ನನ್ನ ಕಣ್ಣಿನಲ್ಲಿ ಕೂತಿದೆ. ಅಂದರೆ ಆ ಚಿಕ್ಕ ಹುಡುಗಿಯಲ್ಲಿ ನೋಡಿದ ನಾಟಕಗಳು ಇವತ್ತು ನಾನು ಯಾವುದೂ ಮರ್ತಿಲ್ಲ ನಾಟಕಗಳನ್ನ. ಅಂಥ ನಾಟಕಗಳನ್ನ ಆಡ್ತಾಯಿದ್ರು ಅವರು. ಆಗ ಆ ನಾಟಕಗಳನ್ನೆಲ್ಲ ನೋಡಿ ನನಗೂ ಪಾತ್ರ ಮಾಡಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿನಲ್ಲೇ ಬಂತು. ಆಗ ಅಲ್ಲಿ ಮಳವಳ್ಳಿ ಸುಂದರಮ್ನವರು ಬಹಳ ವರ್ಷದ ನಂತರ ಅಲ್ಲಿಗೆ ಬಂದರು ಚಾಮುಂಡೇಶ್ವರಿ ಕಂಪನಿಗೆ. ಲಕ್ಷ್ಮ ಅನ್ನೋರು, ಸ್ವರ್ವಾದ ಲಕ್ಷ್ಮ ಅನ್ನೋರೊಬ್ಬರು ಪ್ರಥಮ ಬಾರಿ ಹೆಂಗಸಾಗಿ ಬಂದರು. ಆಮೇಲೆ ನಮ್ಮ ಸೋಹನಾಬಾಯಿ ಅವರು ಸಹ ಒಂದು 2 ದಿವಸ ನಮ್ಮ ಚಾಮುಂಡೇಶ್ವರಿ ಕಂಪನಿಗೆ ಬಂದಿದ್ದರು ಪಾತ್ರ ಅಭಿನಯಿಸೋಕ್ಕೆ ಆಗಿನ ಕಾಲದಲ್ಲಿ ಅವರು. ಹೀಗೆ ನನ್ನ 10ನೇ ವಯಸ್ಸಿನಲ್ಲಿ ನಾನು ಪ್ರಥಮ ಬಾರಿ ನಾಟಕ ಪ್ರವೇಶ ಮಾಡಿದ್ದು ಅಂದರೆ ಕಲಾಸೇವಾ ಮಂಡಳಿ ಅಂತ ಮಾಡಿಕೊಂಡಿದ್ದರು ನಮ್ಮ ಡೈರೆಕ್ಟರ್ ಇದ್ದಾರಲ್ಲ ಈಗ ಹುಣಸೂರು ಕೃಷ್ಣಮೂರ್ತಿಯವರು, ಚಿನ್ನಪ್ಪನವರು, ಎಂ ಮಾಧುರಾವು, ಆಮೇಲೆ ಎಂ ಎಸ್ ಮಾಧುರಾಯರು, ಇವರೆಲ್ಲ ಸೇರಿ ಒಂದು ಸಣ್ಣದು ಏನು ಅಂದರೆ ಈ ಛತ್ರಗಳಲ್ಲಿ ನಾಟಕ ಆಡೋದು, ಸಣ್ಣ ಸಣ್ಣ ಹಾಲುಗಳಲ್ಲಿ ನಾಟಕ ಆಡೋದು ಈ ಥರ ಮಾಡ್ತಾಯಿದ್ವಿ ಅವಾಗ. ಆ ಕಂಪ್ನಿ ಎಲ್ಲಿ ಸ್ಥಾಪನೆ ಆಯಿತು? ಅದು ಹೊಳೆ ನರಸೀಪುರದ ಕ್ಯಾಂಪ್ ಮಾಡಿದ್ರು ನೋಡಿ. ಹೊಳೆ ನರಸೀಪುರದ ಒಂದು ಛತ್ರ ಇದೆ, ಆ ಛತ್ರದಲ್ಲೇ ಒಂದು ಸಣ್ಣ ಸ್ಟೇಜ್ ಇದೆ ಕಲ್ಯಾಣ ಮಂಟಪದ, ಅದರಲ್ಲೇ ಒಂದು ಕಾರ್ಟನ್ ಸುಮ್ಮನೆ ಇದು ನೀಲಿ ಫರ್ಜಲ್ಲಿ ಇರುತ್ತಲ್ಲ ಅದನ್ನು ಕಟ್ಕೊಂಡು ನಾಟಕ ಆಡ್ತಾಯಿದ್ರು ಆಗಿನ ಕಾಲ. ಆಗ ನನಗೆ ಪ್ರಥಮವಾಗಿ ಹೆಣ್ಣು ಪಾತ್ರ ರಾಣಿ ಪಾತ್ರ ಮಾಡಿಸೋದು ಅಂದರೆ ಅವರೇನೆ. ಸರಳೆ ಪಾತ್ರ ಕೊಟ್ಬಿಟ್ರು ಆಗಲೇ. ಆಗಲೇ ಸದಾರಮೆ 12 ವರ್ಷಕ್ಕೆ ನಾನು ಸದಾರಮೆ, ಸರಳೆ ಎಲ್ಲ ಪಾತ್ರಗಳನ್ನು ಅಭಿನಯಿಸಿದೆ. ಈ ಕಂಪ್ನಿಯಲ್ಲಿ ನೀವು 8 ವರ್ಷ ಇದ್ರೆ? ಎಲ್ಲಿ, ಕಲಾಸೇವಾ ಮಂಡಳಿಲಿ. ಅವರು ಹೆಚ್ಚಿಗೆ ನಡೀಲಿಲ್ಲ, ಯಾಕೆಂದರೆ ಬರೀ 2 ತಿಂಗಳು 3 ತಿಂಗಳು ಅಲ್ಲಿ ಇಲ್ಲಿ ನಾಟಕ ಆಡೋದು ಹೋಗೋದು. ಆಗ ನಾ ಕಲಾವಿದರದು ಸಂಕಟ ಹೇಳೋಕ್ಕಾಗಲ್ಲ ನೀ, ಒಂದೇ ಕಡೆ ಇರ್ತಾ ಇರಲಿಲ್ಲ.
ಅದು ಅಲ್ಲದೆ ನಾಟಕ ನಡೆಯೋದು ಕಷ್ಟ. ಯಾವ ಸಲಕರಣೆಯೂ ಇದೆ ಪಾಪ, ಸುಮ್ಮನೆ ನಾವು ಹೋಗಿ ನಾಟಕ ನಡೆದ್ರೆ ಯಾರು ನೋಡ್ತಾ ಇರ್ತಾರೆ? ಹಾಗೋ ಏನೋ ಹೊಟ್ಟೆ ಜನಕ್ಕೆ ಒಂದು ಅಲ್ಲೊಂದು 15 ದಿವಸ, ಇಲ್ಲೊಂದು 1 ತಿಂಗಳು ನಾಟಕ ಆಡೋದು. ಆನಂತರ ನಾವು ತಿರುಗಿ ಸೇರಲಿಲ್ಲ ಸರಿ, ಒಬ್ಬೊಬ್ಬರು ಒಂದೊಂದು ಕಡೆ ಆಗೋಗ್ಬಿಟ್ರು ಅಂತಾನೆ. ಆಮೇಲೆ ತಿರುಗಿ ಪ್ರಥಮ ನಾವು ಪ್ರವೇಶ ಮಾಡಿದ್ದು ಅಂದರೆ ತಿರುಗಿ ಚಾಮುಂಡೇಶ್ವರಿ ಕಂಪ್ನಿ ಕ್ವಾಲಿಟಿ ಚಿಕ್ಕ ಹುಡುಗಿಲೆ. ನೀವು ಒಟ್ಟು ಎಷ್ಟು ಕಂಪನಿಗಳಲ್ಲಿ ಪಾತ್ರ ಮಾಡಿದರೆ? ನಾನು ಯಾವ ಬಗೆ ಬಗೆಯ ಪಾತ್ರಗಳನ್ನು ನಿರ್ವಹಿಸಿದ್ದೆ ನೋಡಿ, ನಾನು ಕಂಪ್ನಿಗಳು ಹೇಳಬೇಕು ಅಂದರೆ ಇವತ್ತಿಗೆ ನಮ್ಮ ಹಳೆ ಮೈಸೂರಿನಲ್ಲಿ ಎಷ್ಟು ಕಂಪ್ನಿಗಳಿತ್ತು, ಎಲ್ಲ ಕಂಪ್ನಿಗಳಿಗೂ ಪಾತ್ರ ವಹಿಸಿದ್ದೀನಿ. ಚಾಮುಂಡೇಶ್ವರಿ ಕಂಪ್ನಿ, ಹಿರಣ್ಯನವ್ರ ಕಂಪ್ನಿ, ಆಮೇಲೆ ರಾಮಚಂದ್ರ ಶಾಸ್ತ್ರಿಗಳು ಒಂದು ಕಂಪ್ನಿ ಮಾಡ್ಕೊಂಡಿದ್ರು, ಮಂಜುನಾಥೇಶ್ವರ ಕೃಪಾ ಪೋಷಿತ ಅಂತ ಅವ್ರ ಕಂಪ್ನಿ, ಮತ್ತು ಹೆಚ್ ಎಲ್ ಸಿಂಹನವರೇ ತಮ್ಮ ಒಂದು ಸ್ವಂತ ಕಂಪ್ನಿ ಮಾಡಿದ್ರು. ಅವರು ಅವರ ಕಂಪ್ನಿ ಒಳಗೆ ಯಮಾದು ರಾಯರು, ರಾಘವೇಂದ್ರ ರಾಯರು ಅಂತ ಇದ್ದರು ಪಾಪ. ಎಲ್ಲ ಹಳೆ ನಟರೆಲ್ಲ ಅಲ್ಲೇ ಇದ್ದರು, ರಾಮಚಂದ್ರ ಶಾಸ್ತ್ರಿಗಳು ಎಲ್ಲರೂ ಅಲ್ಲೇ ಇದ್ದರು. ಆಗ ಪ್ರಹ್ಲಾದ್ ಚರಿತ್ರೆ ಈ ಹಳ್ಳಿಯೊಳಗೆ ಪೌರಾಣಿಕ ನಾಟಕ ತುಂಬ ಇಷ್ಟ ನೋಡಿ. ಆಗಿನ ಕಾಲದಲ್ಲಿ ಆ ತಾಯೂರಿನಲ್ಲಿ ಪ್ರಹ್ಲಾದ್ ಚರಿತ್ರೆ ನಾಟಕ ಅಭಿನಯಿಸಿದ್ರು. ಆಗ ನಾನು ಕಯೋದು ಪಾತ್ರ ಮಾಡಿದ್ದೆ. ಅಂದರೆ ಆ ಪಾತ್ರ ನನಗೆ ಭಾಳ ಅಚ್ಚುಮೆಚ್ಚು, ಅಂದರೆ ಭಾಳ ಇಷ್ಟನೇ ಕಯೋದ ಪಾತ್ರದಲ್ಲಿ. ಆಗ ಯಮೋದರಾವು ಹಿರಣ್ಯಕಶಿಪು ಮಾಡಿದ್ರು. ನಿಜವಾಗಲೂ ಆ ತಾಯೂರಿನ ಜನಗಳು ನಮ್ಮ ನೋಡಿ ಭಾಳ ಸಂತೋಷ ಪಟ್ಟುಬಿಟ್ರು. ಏನು ಆ ನಾಟಕ ನಮಗೇನು ಪ್ರೋತ್ಸಾಹ ಸಿಕ್ತು ಅಂದರೆ, ಹೆಚ್ಚಿಗೆ ದುಡ್ಡು ಹೆಚ್ಚಿಗೆ ನಾವು ನೋಡದೆ ಹೋದ್ರೂ ಜನಗಳ ಅಭಿಮಾನ. ಮತ್ತು ಬೆಳಗ್ಗೆ ಆಯಿತು ಅಂದ್ರೆ ಅಲ್ಲೆಲ್ಲ ಆಗಿನ ಕಾಲದಲ್ಲಿ ಇಡ್ಲಿಗಳು ಮಾಡೋರು, ತಟ್ಟೆ ಇಡ್ಲಿ ಅಂತ ಈ ಹಳ್ಳಿಲಿ. ಏನು ಎಲ್ಲರೂ ಬೆಳಗ್ಗೆ ಆಯಿತು ಅಂದರೆ ನಮ್ಗೆ ಮನೆಗೆ ಕರೆಯೋದು, ಅವ್ರ ಮನೆ ಕರೆಯೋದು, ಇವ್ರ ಮನೆ ಕರೆಯೋದು. ಬೆಣ್ಣೆ ಒಂದೊಂದು ಸೇರಿ ಬೆಣ್ಣೆ ಉಂಡುಂಡೆ ಅದು ತಾಯೂರಿನಲ್ಲಿ ನೋಡಿರಿ. ಎಲ್ಲರೂ ಬೆಣ್ಣೆ ಇಟ್ಟು ಇಡ್ಲಿ ಕೊಡ್ತಾ ಇದ್ದೆ. ಆ ಬೆಣ್ಣೆ ಚಟ್ನಿ ಇಡ್ಲಿ ಇವತ್ತಿಗೂ ನಾವು ಮರೆಯಾಗಿಲ್ಲ ತಾಯೂರಿನಲ್ಲಿ. ಎಲ್ಲರ ಮನೆಗೂ ಕರೆದು ಏ ಹಂಚಿನ ಕಣಗಳು, ಭಾರಿ ಭಾರಿ ಕಣಗಳು ನನಗೆ ಕೊಡ್ತಾ ಇದ್ರು. ಅವ್ರು ಕೊಟ್ಟು ಕಣ ನಾವು ಒಂದು ದಿವಸ ದುಡ್ಡು ಕೊಟ್ಟು ಒಂದು ಊರಕ್ಕೆ ಕಣ ತೊಗೊಂಡಿಲ್ಲ ಅಂತಾನೆ. ಕಲಾವಿದರ ಮೇಲೆ ಅಷ್ಟು ಅಷ್ಟು ಪ್ರೀತಿ ಇತ್ತು. ಅಂದು ನಾಟಕಗಳಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದ್ದಿದ್ದ ಕಾಲ. ಅಭಿನಯ ಪ್ರತಿಭೆಗಿಂತಲೂ ಗಾಯನ ಪ್ರತಿಭೆಯಿಂದ ಪ್ರೇಕ್ಷಕರನ್ನು ಮೆಚ್ಚಿಸಬೇಕಾಗ್ತಾ ಇತ್ತು. ನೀವು ಹೇಗೆ ಪ್ರೇಕ್ಷಕರನ್ನು ಮೆಚ್ಚಿಸ್ತಾ ಇದ್ರೆ? ಆಗಿನ ಕಾಲದಲ್ಲಿ ಸಂಗೀತಕ್ಕೆ ಹೆಚ್ಚಿಗೆ ಪ್ರಾತಿನಿಧ್ಯ ಇತ್ತು ನಿಜ, ಆದರೆ ಬರೀ ಸಂಗೀತವೇ ಇಲ್ಲ, ಅದರಲ್ಲಿ ಅಭಿನಯನೂ ಇರಬೇಕಾಗಿತ್ತು. ಯಾಕೆಂದರೆ ಆಗಿನ ಕಾಲದವರೆಲ್ಲರೂ ಸಂಗೀತ ಇಟ್ಕೊಂಡು ಅದ್ರ ಜೊತೆಯಲ್ಲಿ ಅಭಿನಯ ಕೂಡ ಇತ್ತು, ಸಹಜವಾದ ಅಭಿನಯಗಳು ನೀಡ್ತಾ ಇದ್ರು. ಆಗಿನ ಕಲಾವಿದರು ದೊಡ್ಡ ದೊಡ್ಡ ಹಿರಿಯ ಕಲಾವಿದರೆಲ್ಲ ಭಾಳ ಚೆನ್ನಾದ ಅಭಿನಯ ನೀಡ್ತಾ ಇದ್ರು. ನನಗೆ ಸಂಗೀತ ಗೊಲ್ತೇ ಇಲ್ಲದಾದರೂ ಈ ಜಿ ನಾಗೇಶ್ ರಾಯ್ ಇದ್ರಲ್ಲ, ಅವ್ರು ಬರೀ ಸಂಗೀತಕಾರರಲ್ವೇ, ಈ ಜೊತೆ ಗುಂಪಿನಲ್ಲಿ ಹಾಡೋದು, ಸಣ್ಣ ಸಣ್ಣ ಪಾತ್ರದ ಹಾಡುಗಳನ್ನ ಹಾಡಬೇಕಾದ್ರೆ ಅವ್ರುಗಳು ಭಾಳ ನಮ್ಗೆ ಅಭ್ಯಾಸ ಮಾಡಿಸೋರು. ನಿಂತ್ಕೊಂಡು ಸುಮ್ಮನೆ ಅವರೆಲ್ಲ ಹಾಡ್ತಾ ಇದ್ದಿದ್ದು, ಅವ್ರ ಕಂದ, ಅವ್ರ ಸೀಸ್ ಪದ್ಯಗಳು ಹಾಡೋದು, ಅವ್ರ ಸಂಗೀತ, ಮಾಡುವಳ್ಳಿ ಸುಂದರಮ್ನವರು, ಕೊಟ್ರೂಪ್ನವರು, ಇಂಥವರೆಲ್ಲ ಹಾಡ್ತಾ ಇದ್ದಿದ್ರೆಲ್ಲ ಒಂದು ಸಂಗೀತ ಕೇಳಿ ಕೇಳ್ಮೇನೆ ಹೊರತು ನನಗೆ ನಾನೇನು ಪಾಂಗಿತವಾಗಿ ಪಾಠ ಕಲ್ತವಳಲ್ಲ. ಬರೀ ಕೇಳ್ಮೆಯಿಂದ ನಾನು ಕಲಿತು, ಅಂದರೆ ಅಭಿನಯದಿಂದ ನಾನು ಪಾತ್ರಗಳನ್ನ ಮೆಚ್ಚಿಸ್ಕೋತಾ ಇದ್ದೇನೆ ಹೊರತು ಸಂಗೀತದಿಂದ ಅಲ್ಲ. ನನಗೆ ಹೆಚ್ಚಿಗೆ ಇದ್ದಿದ್ದೆ ಅಭಿನಯ ಪಾತ್ರಗಳು. ಜೋನ್ ಪಾತ್ರಗಳು ತುಂಬ ಇಷ್ಟ ನನಗೆ. ವೀರ್ ಸಿಂಹ ಚರಿತ್ರೆ ಚಿಕ್ಕರಾಣಿ ಮಾಡ್ತಾಯಿದ್ದೆ, ಆವಾಗ ನನಗೆ ಒಳ್ಳೆಯ ಹೆಸರಿತ್ತು ಚಾಮುಂಡೇಶ್ವರಿ ಕಂಪ್ನಿ ಒಳಗೆ. ನಿಮಗೆ ಪಾತ್ರದಲ್ಲೇ ಲೀನವಾಗಿ ಗಣ್ಯವಾಗಿ ಅಭಿನಯಿಸುವ ಚಾತುರ್ಯವನ್ನು, ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುವ ಅವಕಾಶ ಮಾಡಿಕೊಟ್ಟವರು ಯಾರೋ, ಯಾವ ಕಂಪ್ನಿಯಲ್ಲಿ ತರಬೇತಿ ಕೊಡೋರೆಲ್ಲ ದೊಡ್ಡ ದೊಡ್ಡವ್ರು, ನಾಗೇಶ್ ರಾಯರು ಇವರೆಲ್ಲ ಇರ್ತಾರೆ, ಮಾಡುವಳ್ಳಿ ಸುಂದರಮ್ನವರು ಎಲ್ಲರೂ, ಮಾಧುರಾಯರು ನನಗೆ ಹಾಡು ಹೇಳ್ಕೊಟ್ಬೋದು, ಮಾಧುರಾಯರು ಗುರುಗಳು. ಸಂಗೀತ ಅನ್ನೋದನ್ನು ನಾನು ಶ್ರುತಿ ಸ್ವಲ್ಪ ಸೇರಿಸಿ ಹಾಡಬೇಕಾದ್ರೆ ಅವರೇ ನನಗೆ ಅದನ್ನು ಮುಖ್ಯ ಗುರು. ಡಿಕ್ಕಿ ಮಾಧುರಾಯರು ಪಾತ್ರ ಅಂದರೆ ಹೆಚ್ ಎಲ್ ಸಿಂಹರವರು ಸರಳೆ ಪಾತ್ರನ ನಮಗೆ ಅದೊಂದೇ ಪಾತ್ರ. ದಿನ ಅಭ್ಯಾಸ ಮಾಡಿಸಿ ಬೀಳೋದು, ಏಳೋದು, ಅಳೋದು ಎಲ್ಲ ಅಭ್ಯಾಸ ಮಾಡಿಸ್ತವ್ರು ಅಂದರೆ ಅವರೊಬ್ಬರು ಹೆಚ್ ಎಲ್ ಸಿಂಹ ಸಹ. ಅದು ಸಂಸಾರಕ್ಕೆ ಸರಳೆ ಒಂದೇ ನಾನು ಅಭ್ಯಾಸ ಮಾಡಿದ್ದು, ಬಾಕಿದೆಲ್ಲ ನಾನೆಲ್ಲ ನೋಡಿ ನೋಡಿ ಅವರುಗಳನ್ನ ನೋಡಿ ನಾನು ಪಾತ್ರ ಮಾಡಿದ್ನೇ ಹೊರತು ಅಷ್ಟು ನಾನು ಅಭ್ಯಾಸ ಮಾಡಿಲ್ಲ. ಇವತ್ತು ನನಗೆ ಅಭ್ಯಾಸ ಮಾಡೋದಕ್ಕೆ ಬರೋದಿಲ್ಲ ಅದು ಹೆಚ್ಚಿಗೆ. ಏನಿದ್ರೂ ದೊಡ್ಡವ್ರು ನೋಡಿ ಅವರ ಒಂದು ಗುರಿ ಇಟ್ಕೊಂಡು ಸ್ವಲ್ಪ ಮನಸ್ಸಲ್ಲಿ ಅವ್ರನ್ನ ತಂದುಕೊತೀನಿ ಯಾವಾಗಲೂ ಪಾತ್ರ ಮಾಡುವಾಗ. ಆಗ ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದನ್ನು ಉಪಯೋಗಿಸಿ ನಾನು ಪಾತ್ರ ಮಾಡ್ತಾಯಿದ್ದೆ, ಹೆಣ್ಣು ಪಾತ್ರಗಳು ಮಾಡ್ತಾಯಿದ್ದಿದ್ದು ಅಂತ ಹೇಳಿ. ನೀವು ಸರಳೆ ಪಾತ್ರ ವಹಿಸ್ತಿದ್ದಾಗ ಇದು ನಾಯಕನ ಪಾತ್ರ ಯಾರು ವಹಿಸ್ತಾ ಇದ್ರು? ಸರಳೆ ಪಾತ್ರ ಎಮ್ ಮಾಧುರ ಯಾರು ಮಾಡ್ತಾ ಇದ್ರು, ಹುಣಸೂರು ಕೃಷ್ಣಮೂರ್ತಿ ಅವರು ಇದ್ದರು ಆಗ. ಆಮೇಲೆ ಈ ಶೇಷ್ ಕಮಲ್ ಕಲಾಮಂಡಳಿ ಇಲ್ಲೆಲ್ಲ ಇದು ಹೆಚ್ ಎಲ್ ಸಿಂಹರವರಲ್ಲಿ ಬಿ ರಾಘವೇಂದ್ರ ಅವರು ಅಂತಿದ್ರಲ್ಲ, ಅವರು ಸತ್ತು ಹೋದರು, ರಾಘವೇಂದ್ರ ಅವರು, ಅವರು ಸುಂದರ ಪಾತ್ರ ಮಾಡ್ತಿದ್ರು ಹೆಚ್ ಎಲ್ ಸಿಂಹರ ಕಂಪ್ನಿಯಲ್ಲಿ. ಆಮೇಲೆ ಎಲ್ಲರೂ ಮಾಡೋರು, ಎಲ್ಲರೂ ಸಂಸಾರಕ್ಕೂ ಸುಂದರ ಪಾತ್ರ ಮಾಡ್ತಾರೆ. ಶೇಷ್ ಕಮಲ್ ಕಲಾಮಂಡಳಿ ಶೇಷಾಚಾರ್ಯರು ಮಾಡ್ತಾಯಿದ್ರು ಸುಂದರನ ಪಾತ್ರ, ನಾನು ಸರಳೆ ಪಾತ್ರ ಮಾಡ್ತಾಯಿದ್ದೆ. ಅಲ್ಲಿ ನೀವು ನೋಡಿರೋ ನಾಲ್ಕಾರು ಸುಂದರ ಪೈಕಿ ಒಳ್ಳೆ ಭಾವಪೂರ್ಣ ಅಭಿನಯ ಮಾಡ್ತಿದ್ದ ಸುಂದರ ಯಾರು ಅಂತ ಸ್ವಲ್ಪ ತಿಳಿಸಿದ್ರೆ? ಹಾಗಂದರೆ ಹೇಳಿದ್ರೆ ಏನಾಗುತ್ತೆ ಅಂದರೆ, ಭಾವಪೂರ್ಣ ಅಂದರೆ ಎಲ್ಲರೂ ಅವರವ್ರ ಶಕ್ತಿ ಅನ್ಸಾಗ ಮಾಡ್ತಾರೆ ಹೊರತು ಒಬ್ಬರನ್ನ ಒಬ್ಬರು ನಾವು ಹೇಳೋದಕ್ಕಾಗೋದಿಲ್ಲ. ಅಂದರೆ ಪೀರ್ ಸಾಹೇಬ್ರು ಆದಮೇಲೆ ಹುಣಸೂರು ಕೃಷ್ಣಮೂರ್ತಿಗಳೇ ಸುಂದರ ಪಾತ್ರ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಪೀರ್ ಸಾಹೇಬ್ರ ಕಾಣ್ತಾ ಇದ್ದರು ಅಂತ ಜನಗಳು ಕೂಡ ಹೇಳ್ತಾ ಇದ್ರು ಅವ್ರನ್ನ. ಅವ್ರ ಪಾತ್ರ ಸ್ವಲ್ಪ ಎಲ್ಲರೂ ಮೆಚ್ತಾ ಇದ್ರು, ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರು ಸುಂದರನ ಪಾತ್ರನ. ಆನಂತರ ಶೇಷಾಚಾರ್ಯರು ಮಾಡ್ತಾ ಇದ್ರು ಪಾತ್ರನ. ಅದಾದ್ಮೇಲೆ ಬೇಕಾದ್ರೆ ನಾನು ಮಾಡಿದ್ದೆ ಸುಂದರನ ಪಾತ್ರನ.
ಯಾವ ಕಂಪನಿಯಲ್ಲಿ? ಅದೇ ನಮ್ಮ ಸ್ವಂತ ಕಂಪನಿ. ಸ್ವಂತ ಕಂಪನಿ ಸ್ತ್ರೀ ನಾಟಕ ಮಂಡಳಿಯಲ್ಲಿ. ನಿಮ್ಮ ಅಭಿನಯ ಕಲಾ ಚಾತುರ್ಯಕ್ಕೆ ಒಂದೆರಡು ನಿದರ್ಶನಗಳನ್ನು ಹೇಳ್ತೀರಾ? ನಿಮ್ಮ ಪಾತ್ರ ಪ್ರೇಕ್ಷಕರ ಮೇಲೆ ಯಾವ ಥರ ಪರಿಣಾಮ ಉಂಟು ಮಾಡ್ತಾ ಇತ್ತು? ನೋಡಿ, ಪರಿಣಾಮ ಉಂಟು ಮಾಡೋದು ಅಂದರೆ ಹಿರಣ್ಣಯ್ಯ ಕಂಪನಿಯಲ್ಲಿ ಒಂದು ನಾಟಕ ಆಡೋರು ರಾಮರಾಜ್ಯ ಅಂತ. ಆ ರಾಮರಾಜ್ಯದಲ್ಲಿ ನಾನು ಕೈಕೆ ಪತ್ರ ಮಾಡಿದೆ, ಅಂದರೆ ಶೇಷಾಚಾರ್ಯರು ದಶರಥ ಮಾಡೋರು, ನಾನು ಕೈಕೆ ಮಾಡಿದೆ. ಆಗ ಕೈಕೆ ಪಾತ್ರದಲ್ಲಿ ನನಗೆ ಜನ ಬಹಳ ಚೆನ್ನಾದಂಥ ಒಂದು, ಯಾಕೆಂದರೆ ಅದು ಜೋರು ಪಾರ್ಟ್ ತಾನೆ, ಬಜಾರಿ ಪಾರ್ಟ್ ಅಲ್ವೇ, ಆ ಥರ ತಾ ಇದೆ. ಆದ್ದರಿಂದ ಶಿವಮೊಗ್ಗದಲ್ಲಿ ಆ ಒಂದು ಕೈಕೆ ಪಾತ್ರದಲ್ಲಿ ಜನಗಳು ಬಹಳ ಚೆನ್ನಾಗಿ ನನ್ನ ಮೆಚ್ಚಿಕೊಂಡ್ರು. ಅಂದರೆ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ನನ್ನ ಪಾತ್ರನ ಸಹಜವಾಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಆಸೆಯಿಂದ ಹೆಚ್ಚು ಎಲ್ಲರಿಗಿಂತ ಹೆಚ್ಚಾಗಿ ಮಾಡಬೇಕು ಅಂತ ಮಾಡ್ತೀವಿ. ಅದು ಜನಗಳ ಒಂದು ಮನಸ್ಸಿಗೆ ಹೇಗೆ ಬರುತ್ತೋ ಅದು ಹೇಳೋಕ್ಕೆ ಆಗೋದಿಲ್ಲ. ಅದೊಂದು ಪಾತ್ರ ಹಾಗೆ ಮಾಡ್ತಾಯಿದ್ದೆ. ಆಮೇಲೆ ಕಾಯಾದು ಪಾತ್ರನೂ ಅಷ್ಟೇ, ಅದು ನನ್ನ ಮನಸ್ಸಾರ ಮಾಡಿ ಜನಗಳ ಮೆಚ್ಚುಗೆ ಪ್ರೀತಿ ಪಾತ್ರ ಆಗೋಗಿ ಮಾಡಿ ಸರಳೆ ಪಾತ್ರ ಅಂತ ಕೆಲವು ಹೆಣ್ಣು ಪಾತ್ರಗಳು ಆದಷ್ಟು ನಾನು ಸುಮಾರು ಜನಗಳ ಪಾತ್ರ ಮೆಚ್ಚುಗೆ ಪಡೆದಿದ್ದೀನಿ. ಅಂದರೆ ಒಂದೇನು ಹೇಳ್ತೀವಿ ಅಂದರೆ ಹೆಣ್ಣು ಪಾತ್ರಗಳನ್ನ, ಯಾಕೆ ಅಂದರೆ ನಿಜವಾಗಿಯೂ ಹೆಣ್ಣುಗಳು ಸಹಜವಾಗಿಯೇ ಪಾತ್ರಗಳು ಮಾಡ್ತಾರೆ ನೋಡಿ, ಎಲ್ಲರಲ್ಲೂ ಒಂದೊಂದು ಗುಣ ಇದ್ದೇ ಇರುತ್ತೆ ಹೆಣ್ಣು ಅಲ್ವೇ. ಅದರಲ್ಲಿ ಎಲ್ರಿಗಿಂತಲೂ ಅತಿವಾಗಿ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ. ಅದರಲ್ಲಿ ಮಾಡ್ತಾ ಇದ್ದಿದ್ದು ಅಂದರೆ ಅದೇ ಬಜಾರಿ ಪಾತ್ರ ಮಾತ್ರ ನಾನು ಧೈರ್ಯವಾಗಿ ಹೇಳ್ಬೋದು ಎಲ್ರಿಗಿಂತಲೂ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ದೆ ಅಂತ ಹೇಳ್ಬೋದು. ನೀವು ಸ್ತ್ರೀ ಪಾತ್ರಗಳನ್ನೆಲ್ಲ ಮೊದಲು ವಹಿಸ್ಕೊಂಡ್ಬಂದ್ರೆ ಆಮೇಲೆ ಇದ್ದಕ್ಕಿದ್ದಂಗೆ ಪುರುಷ ಪಾತ್ರಗಳ ಕಡೆ ವಾಲಿದ್ರೆ ಇದಕ್ಕೆ ಏನು ಕಾರಣ? ಅದೇ ಹೇಳ್ದಲ್ಲ, ಮೈಸೂರಿನಲ್ಲಿ ಒಬ್ಬರು ಅಂಬುಜಮ್ಮ ಅಂತಿದ್ರು, ಅವ್ರ ಮಗಳಿಗೆ ಒಂದು ಸಾಹಿತ್ಯ ನಾಟಕ ಆಡಬೇಕು ಅಂತ ಸುಮ್ಮನೆ ಹೆಣ್ಣು ಎಲ್ಲ ಒಂದು ಆಸೆ, ಹೆಣ್ಮಕ್ಳೆಲ್ಲ ಸೇರಿಸೋ ಒಂದು ನಾಟಕ ಆಡಬೇಕು ಅಂತ ಅವ್ರ ಅಭಿಪ್ರಾಯ ಇತ್ತು. ಸರಿ, ಕೃಷ್ಣ ಗಾರುಡಿನ ಆಡಬೇಕು ಅಂತ ಮಾಡಿ ಮೈಸೂರಿನೊಬ್ಬರು ದೊರೆಸ್ವಾಮಿ ಅಂತ ಒಬ್ಬರಿದ್ದರು, ಅವ್ರನ್ನೇ ಮಾಸ್ಟರ್ನಾಗಿ ಇಟ್ಕೊಂಡವರು ಆ ನಾಟಕ ಪ್ರಾರಂಭ ಮಾಡಿದರು ಮಾಡೋಕ್ಕೆ. ಸರಿ, ನನ್ನನ್ನು ಕರೆದ್ರು ಪಾತ್ರ ಮಾಡಬೇಕು ಅಂತ. ಸರಿ, ಮೊದಲು ಹೇಳಿ ಮಾಡಿದ್ರು ಅರ್ಜುನ ಮಾಡು ಅಂದರು, ಆಮೇಲೆ ಕೃಷ್ಣ ಮಾಡು ಅಂತ ಹೇಳಿದ್ರು. ಸರಿ, ಇದು ಯಾವುದು ಸರಿ ಇಲ್ಲ, ಭೀಮನ ಪಾತ್ರನೇ ಮಾಡಬೇಕು, ಭೀಮನ ಸರಿಯಾಗಿ ಯಾರೂ ಇಲ್ಲ, ನೀನೇ ಭೀಮನ ಪಾತ್ರ ಮಾಡಬೇಕು ಅಂದರು. ಆಗ ನಾನು ಒಪ್ಪಿರಲಿಲ್ಲನೇ, ಭಾಳ ಕಷ್ಟದಿಂದ ಬಲವಂತವಾಗಿ ಅದು ಪುಸ್ತಕ ಕೊಟ್ಟರು ನನಗೆ. ಸರಿ, ಭೀಮನ ಪಾತ್ರ ಮಾಡೋಕೆ ಒಪ್ಕೊಂಡು ಹೋದೆ ಮನೆಗೆ. ಆದರೆ ನಮ್ಮ ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ. ನಮ್ಮ ಯಜಮಾನರಿದ್ದರು ತುಂಬ ಬೇಜಾರು ಮಾಡಿಕೊಂಡ್ರು, ಏನು ನೀನು ಇಷ್ಟು ದಿವಸ ಹೆಣ್ಣು ಪಾತ್ರ ಮಾಡಿ ಒಂದೇನೋ ಒಂದು ಸ್ವಲ್ಪ ಗೌರವ ಸಂಪಾದನೆ ಮಾಡಿದ್ಯಾ, ಈಗ ಯಾಕೆ ನೀನು ಈ ಥರ ಒಪ್ಕೋತಾ ಇದ್ದೀಯಾ ಅಂತ. ಆದರೆ ನಾನು ಮಾತು ಕೊಟ್ಬಿಟ್ಟಿದ್ದೆ ಆಕೆಗೆ ಮಾಡ್ತೀನಿ ಅಂತ. ಸರಿ, ಆಮೇಲೆ ದೇವರಿಗೆಲ್ಲ ಹರಿಸ್ಕೊಂಡೆ, ದೇವರೇ ಈ ನಾಟಕ ನಿಂತು ಹೋಗ್ಲಪ್ಪ, ಏನೆಲ್ಲ ಏನು ಹೆದರಿಸ್ತಾ ಇದ್ದಾರೆ, ನನಗೆ ಅವಮಾನ ಆಗುತ್ತೋ ಏನೋ ಅಂದ್ಬಿಟ್ಟು ದೇವರಿಗೆಲ್ಲ ಹರಕೆ ಕಟ್ಟಿದ್ದೆ. ಅದಕ್ಕೆ ಸರಿಯಾಗಿ ಸದ್ಯ ನಾಟಕ ನಿಂತು ಹೋಯ್ತು ಹಾಕಿದ್ದು. ಓಹೋ, ಆಯ್ತು, ಇನ್ನು ಪರವಾಗಿಲ್ಲ, ಭಯವಿಲ್ಲ ಅಂತಿದ್ರೆ ಆಕೆ ಬಿಡಲಿಲ್ಲ ಪಟ್ಟನ, ತಿರುಗಿ ಹಠ ಮಾಡಿ ತಿರುಗಿ ಅದೇ ಮಂಡ್ಯದಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ನಾಟಕ ಇಟ್ಟು. ಆಗ ನಾನು ಮಾಡಬೇಕೇ ಬೇಕಾದ ಪರಿಸ್ಥಿತಿ ಬಂತು. ಅಭ್ಯಾಸ ಮಾಡ್ತಾ ಇದ್ದಾರೆ ಎಲ್ಲರೂ, ನಾಡಿದ್ದು ನಾಟಕ ಅನ್ನೋ ಕೂಡ ನಾನು ಪಾತ್ರನೇ ನೋಡಿರಲಿಲ್ಲ, ಕೈನಲ್ಲಿ ಪುಸ್ತಕ ಇಟ್ಕೊಂಡು ಪಾತ್ರ ಮಾಡ್ತಿದ್ದೆ. ನಾನು ಕೇಳೋ ಹಾಗೆ ಅಲ್ಲಿ ಕೂತಿದ್ದವರೆಲ್ಲ ಅಯ್ಯೋ ಏನ್ರಿ ಈ ಭೀಮನ್ ಪಾಠ ಮಾಡ್ತಾರಂತ, ಇನ್ನೂ ಪುಸ್ತಕ ಕೈನ ಹಿಡ್ಕೊಂಡು ಓದ್ತಾ ಇದ್ದಾರೆ ಇವ್ರು, ಏನ್ರಿ ಮಾಡ್ತಾರೆ ನಾಳೆ ಪಾತ್ರ ಅಂತ ಎಲ್ಲ ಅಂದರು. ಎಲ್ಲ ಕಿವಿಗೆ ಬೀಳ್ತಾನೆ ಇತ್ತು. ಆದರೂ ಕೂಡ ನನಗೆ ಒಂಥರ ಮನಸ್ಸಿಗೆ ಇಷ್ಟವಿಲ್ಲ, ಭಯ ಅರ್ಧ ಎಲ್ಲ ಇತ್ತು ಆ ಪಾತ್ರ ಮಾಡುವಾಗ. ಅನ್ನಿ ಹಾಗೂ ಮಂಡ್ಯದಲ್ಲಿ ಪ್ರಥಮ ಮೊದಲು ಪ್ರಾರಂಭ ಆದ ತಕ್ಷಣ ನಾಟಕ ಸ್ವಲ್ಪ ಮನಸ್ಸಿನಲ್ಲಿ ಭಯ ಇತ್ತು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಇವರೆಲ್ಲ ನಾನು ಅವಮಾನ ಮಾಡಿಬಿಡ್ತಾರಪ್ಪ, ನನ್ನ ಮರ್ಯಾದೆ ಕಾಪಾಡು ಅಂತ ಕೇಳಿಕೊಂಡೆ ನಾನು ಆ ಪಾತ್ರಕ್ಕೆ ಕಾಲಿಟ್ಟೆ. ಆದರೆ ದೊಡ್ಡ ಡೈಲಾಗ್ ನಾನು ಮಾತಾಡ್ತಾ ಇರೋವಾಗಲೇ ಅಯ್ಯೋಯ್ಯೋ ಎಲ್ಲರೂ ಒಂದು ಕೂಗಿದ್ರು ಅಂದರೆ ಆ ಥರ ಒನಸ್ಮೋಲ್ ಕ್ಲಾಪ್ಸ್ ಬಿದ್ದ ತಕ್ಷಣ ಓಹೋ ನನಗೆ ಧೈರ್ಯ ಬಂತು, ಪರವಾಗಿಲ್ಲ ನಾನು ಭೀಮನ್ ಪಾತ್ರ ಮಾಡಬಹುದು ಅಂತ ಧೈರ್ಯ ಬಂತು. ನೋಡಿ, ಭೀಮನ್ ಪಾತ್ರ ಬಿಟ್ಟಮೇಲೆ ನಿಮಗೆ ಕನ್ನಡ ರಂಗಭೂಮಿಯಲ್ಲಿ ರಾಕ್ಷಸರ ಪಾತ್ರದಲ್ಲಿ ಯಾವುದು ಒಳ್ಳೆಯ ಹೆಸರು ತಂದುಕೊಟ್ಟಿರೋದು? ಹಾಗಂದರೆ ಮೊದಲು ನಮಗೆ ಪ್ರಾರಂಭ ಆದ್ದೇ ಕೃಷ್ಣ ಗಾರುಡಿ ನಾಟಕ, ಅದು ಭೀಮನ ಪಾತ್ರ. ಈಗ ನಾಗರತ್ನಮ್ಮ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ, ಭೀಮನ ಪಾತ್ರ ನಾಗರತ್ನಮ್ಮ ಅಂದ್ರೇ ಬೇಗ ಗುರ್ತು ಹಿಡಿತಾರೆ ಜನ ಇವತ್ತು ನನ್ನನ್ನು. ಆ ಥರ ಅಂದರೆ ಕಂಸ, ಆಗ ನೋಡಿದೆ ಭೀಮಂದು ಒಂದು ಥರ ಹೋಗುತ್ತೆ, ಕಂಸಂದು ರಾಕ್ಷಸ ಗುಣವಾಗಿ ಅವನದೊಂದು ಥರ ಹೋಗುತ್ತೆ. ನೋಡಿ, ಕಂಸ, ರಾವಣ ಎಲ್ಲ ಪಾತ್ರಗಳನ್ನೂ, ಇದರಲ್ಲಿ ದೈತ್ಯ ಪಾತ್ರಗಳನ್ನೂ ಮತ್ತು ದಶರಥನ ಪಾತ್ರ ಕೂಡ ಅಭಿನಯಿಸ್ತೀನಿ. ಎರಡು ಅಂದರೆ ಒಂದೇ ನಾಟಕದಲ್ಲಿ ರಾವಣ ದಶರಥ ಮಾಡ್ಕೊಂಡು ರಾವಣನ ಪಾತ್ರಕ್ಕೆ ಹೋಗ್ತಾ ಇದ್ದೆ, ಎರಡು ಪಾತ್ರ ಅಭಿನಯಿಸ್ತಾ ಇದ್ದೆ ಅದರಲ್ಲಿ. ಇನ್ನು ಶಿವಭಕ್ತ ಬೇಡ್ರ ಕಣ್ಣಪ್ಪ, ದಾನಶೂರ್ಕುಣ ಕರ್ಣ ಕೂಡ ನಾನು ಆಡಿದ್ದು ಒಂದು ಊರಿನಲ್ಲಿ, ದಾನಶೂರ್ ಕನ್ನಡ ಆಡಿ ನಮ್ಮ ಕಲಾವಿದರೆಲ್ಲ ಭಾಳ ಚೆನ್ನಾಗಿ ಪಾತ್ರ ಅಭಿನಯಿಸಿದ್ರು ನೋಡಿ ಆ ದಾನಶೂರ್ ಕನ್ನಡದಲ್ಲಿ. ಅಂದರೆ ನಮ್ಮ ಒಂದು ಸಂಸ್ಥೆ ಇದ್ದು ಎಲ್ಲರೂ ಉತ್ತಮ ಕಲಾವಿದರು, ಭಾಳ ಜನ ಇದ್ದರು. ಅದರ ಜೊತೆಗೆ ನಮ್ಮ ಒಂದು ನಾಟಕ ಒಂದು ಮುಂದೆ ಬರಬೇಕಾದ್ರೆ ಶ್ರೇಯಸ್ಗೆ ಏನಂದರೆ ನನ್ನ ತಮ್ಮ ಗೊತ್ತೇ ಇದ್ದವರಿಗೆ ಆರ್ ಪರಮೇಶ್ವರನ್ ಅಂತ, ಅವರು ಸಂಗೀತ ಇದೆಲ್ಲ ಮಾಡಿಕೊಂಡು ಹಾಡುಗಳನ್ನೆಲ್ಲ ಅಭ್ಯಾಸ ಮಾಡೋರು, ಅವರೇನೆ ಮಾಡಿಸ್ತಾ ಇದ್ದರು. ಇದರಿಂದ ನಮ್ಮ ನಾಟಕಗಳು ಪೌರಾಣಿಕ ನಾಟಕಗಳು ನನ್ನ ಎಲ್ಲ ಪಾತ್ರಗಳನ್ನು ಜನ ಆದಷ್ಟು ಮೆಚ್ಚಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ನೀವು ಕರ್ನಾಟಕದ ಉದ್ದಗಲಕ್ಕೂ ನಿಮ್ಮ ಕೃಷ್ಣ ಗಾರುಡಿ ಮುಖಾಂತರ ಶ್ರೀ ನಾಟಕ ಮಂಡಳಿ ಕ್ಯಾಂಪ್ ಮಾಡಿದರೆ,
ಹೌದು ಉತ್ತರ ಕರ್ನಾಟಕದ ಪ್ರೇಕ್ಷಕರ ಅಭಿಮತ ಏನು ನಿಮ್ಮ ನಾಟಕಗಳ ಬಗ್ಗೆ ಅಯ್ಯೋ ಉತ್ತರ ಕರ್ನಾಟಕ ನಮ್ಮ ಜೀವನ ನಡೆದಿದ್ದೆ ಅಲ್ಲಲ್ವೇ ಆ ಅನ್ನ ತಿಂದಿದ್ದು ಅಕಸ್ಮಾತ್ ಇವತ್ತಿನವರೆಗೂ ನಮ್ಮ ದೇಹ ಬೆಳೆದಿದೆ ಅಂತ ಹೇಳಿದ್ರೆ ಧೈರ್ಯವಾಗಿ ಹೇಳ್ಬೋದು ಪಾಪ ಉತ್ತರ ಕರ್ನಾಟಕದವ್ರದ್ದೆ ಯಾಕೆ ಅಂದರೆ ನಾವು ಪ್ರಾರಂಭ ಮಾಡ್ಕೊಂಡು ಹೋಗಿದ್ದೆ ಆ ಕಡೆ ಉತ್ತರ ಕರ್ನಾಟಕಕ್ಕೆ ನೋಡಿ ನಾಟಕದನ್ನು ನಾವು ಹೆಚ್ಚಿಗೆ ಹಣ ಸಂಪಾದನೆ ಮಾಡದೆ ಹೋದ್ರೂ ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಮ್ಮ ಉತ್ತರ ಕರ್ನಾಟಕದನ್ನು ಸಂಪಾದನೆ ಮಾಡಿ ಊಟ ಮಾಡಿದ್ದೀವಿ ಇಡೀ ಉತ್ತರ ಕರ್ನಾಟಕ ಸುತ್ತಿದ್ದೀವಿ ನಮ್ಮ ಮಂಗಳೂರು ಉಡುಪಿ ಎಲ್ಲ ಆ ಕಡೆ ಎಲ್ಲ ಸುತ್ತಮುತ್ತ ಅಲ್ಲೆಲ್ಲ ನಾಟಕಗಳಾಗಿದೆ ನಮ್ಮ ನಂಜನಗೂಡು ಚಾಮರಾಜನಗರ ಈ ಕಡೆ ಸುತ್ತಮುತ್ತಲೂ ನಾಟಕ ಆಗಿದೆ ಮೈಸೂರು ಸುತ್ತಮುತ್ತಲು ಇಳಕಲ್ ಮೊಕ್ಕಂನಲ್ಲೇ ಒಂದು ಒಳ್ಳೆ ಘಟನೆ ನಡೀತು ಅಂತ ಕೇಳ್ಪಟ್ಟಿದ್ದೇನೆ ನಿಮ್ಮ ಬಾಯಿಂದ ಬಂದ್ರೆ ಇಳಕಲ್ಲಲ್ಲಿ ಏನಾಯ್ತು ಅಂದ್ರೆ ಬಾಗಲಕೋಟೆ ಅಡ್ವೊಕೇಟ್ ಒಬ್ರು ಈ ಇಳಕಲ್ನವ್ರೊಬ್ರು ಇಬ್ರು ನಾಟಕಕ್ಕೆ ಬಂದಿದ್ರು ಹೊರಗಡೆ ಕೂತಿದ್ರು ಕೂತ್ ನಾಟಕ ನೋಡ್ತಾ ಇದ್ರಂತೆ ಅವರವರಲ್ಲೇ ಇದು ವಾದ ವಿವಾದಗಳು ನಡೆಯಕ್ಕೆ ಶುರು ಆಗೋಯ್ತು ಅವ್ರು ಹೇಳ್ತಾರಂತೆ ನೋಡ್ರಿ ಭೀಮ್ ಪಾಠ ಮಾಡ್ತಾ ಇದ್ದಾರೆ ಅವ್ನು ಗಂಡಸು ಅಂತ ಇವ್ರದ್ದು ರೀ ಅಲ್ರಿ ಹೆಂಗಸು ಕಣ್ರಿ ಮಾಡ್ತಾ ಇರೋದು ಆಕೆ ಏನಂತೆ ರೇ ನೀವು ಬುದ್ಧಿ ಇಲ್ಲ ನೋಡ್ರಿ ಗಂಡಸು ಕಣ್ರಿ ಅಂತಂತೆ ಸರಿ ಹಾಗಾದ್ರೆ ಏನು ಐವತ್ತೈವತ್ತು ರೂಪಾಯಿ ಕಟ್ಟಿ ಬಾಜಿನ ಅಂದ್ರಂತೆ ಸರಿ ಬಿಡಿ ಸುಮ್ಮನೆ ರೀ ನಾವು ಕಡೆಯಲ್ಲಿ ಯಾರಿಗೂ ಹೇಳಬೇಡಿ ನಾವು ಕಡೆಯಲ್ಲಿ ಹೋಗಿ ಗ್ರೀನ್ ರೂಮಲ್ಲಿ ನೋಡೋಣ ಅಂತ ಇವರು ಮಾತಾಡ್ಕೊಂಡು ಕೂತಿದ್ರು ಆಮೇಲೆ ನಾಟಕ ಎಲ್ಲ ಮುಗಿದ ಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಪಾತ್ರ ನೋಡಿದ್ಮೇಲೆ ಎಲ್ಲರೂ ಗ್ರೀನ್ ರೂಮ್ ಹತ್ರ ಬಂದು ನಮ್ಮನ್ನು ಮಾತಾಡ್ಸೋದುಂಟು ಅದೇ ರೀತಿ ನಾವು ಬಣ್ಣ ಅಳಿಸಿ ಬರೋವರೆಗೂ ಪಾಪ ಕಾಯ್ತಾ ಇದ್ದರು ಆ ಲಾಯರ್ ಅಡ್ವೊಕೇಟ್ಗಳು ಅವರಿಬ್ಬರು ಬಂದ ತಕ್ಷಣ ನಾನು ಹೇಳಿದ್ರು ಇವರೇ ನಾಗರತ್ನಮ್ಮ ಭೀಮನ ಪಾತ್ರ ಮಾಡಿದರು ಅಂತ ಆಗ ಅವರು ಇನ್ನೊಬ್ರು ಹೇಳಿದ್ರು ನೋಡ್ತೀನಿಯ ಹೇಗೆ ಹೇಳ್ತೀಯ ಕೊಡು ಇವಾಗ 50 ರೂಪಾಯಿನ ಅಂತ ನಮ್ಮ ಎದುರಿಗೆ ಹೇಳಿದ್ರು ಪ್ರಸಿದ್ಧ ಚಿತ್ರನಟ ರಾಜ್ಕುಮಾರ್ ಅವರು ನೀವು ಒಂದೇ ಕಂಪ್ನಿಯಲ್ಲಿ ಹಲವಾರು ವರ್ಷಗಳು ಒಟ್ಟಿಗೆ ಪಾತ್ರ ಮಾಡ್ತಿದ್ದೆ ಅಂತ ಕೇಳಿದ್ದೀನಿ ಯಾವ ಕಂಪ್ನಿಯಲ್ಲಿ ಅದು ನಿಮ್ಮ ಅನ್ಯೋನ್ಯತೆ ಹೇಗಿತ್ತು ನಾವು ಮೊದಲು ಶೇಷಕಮಲ್ ಕಲಾಮಂಡಳಿಯಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಿನವ್ರು ಇದ್ರಲ್ಲ ಸಿಂಗಾನಲ್ಲೂ ಹೌದು ಸಿಂಗಾನಲ್ಲಿ ಪುಟ್ಟಸ್ವಾಮಿನವರು ಅವರು ಇವರು ಮತ್ತು ರಾಜ್ಕುಮಾರು ವರದರಾಜಣ್ಣ ಶಾರದಮ್ಮ ಇವರಿಷ್ಟು ಜನ ಒಂದು ಶೇಷಕಮಲ್ ಕಲಾಮಂಡಳಿಯಲ್ಲಿ ನಾವು ನಮ್ಮ ಯಜಮಾನರು ಎಂ ಆರ್ ಪಾರ್ಥಸಾರಥಿ ಅನ್ನೋರು ಇವರಿಷ್ಟು ಜನ ಆ ಕಂಪ್ನಿಯಲ್ಲಿ ನಾವು ಸೇರಿದ್ದು ಮೊದಲು ಪ್ರಥಮ ಅಲ್ಲಿ ಸೇರಿ ಸ್ವಲ್ಪ ದಿವಸ ಅವರು ಕೆಲವು ಕಾಲ ಅಲ್ಲಿ ಇದ್ದರು ಆನಂತರ ಅವರು ತಿರುಗಿ ಗುಬ್ಬಿ ಕಂಪ್ನಿಗೆ ಹೋದರು ಇದಾದ ನಂತರ ಪುನಃ ಅವರು ನಾನು ಅವರು ಭೇಟಿಯಾಗಿದ್ದು ಅಂದರೆ ಸುಬ್ಬಯ್ಯನಾಯ್ಡುಗಳ ಕಂಪ್ನಿಯಲ್ಲಿ ಅಲ್ಲಿ ಅವರು ಇದು ನಾಯಕನ ಪಾತ್ರ ಅಭಿನಯಿಸ್ತಾ ಇದ್ದರು ನಾನು ನಾಯಕಿ ಪಾತ್ರ ಅಂದರೆ ಎರಡನೇ ನಾಯಕಿ ಮೊದಲನೇ ನಾಯಕಿ ಲಕ್ಷ್ಮೀಬಾಯಿ ಅವರಿದ್ದರು ಅವ್ರು ಮಾಡ್ತಾಯಿದ್ರು ಸುಬ್ಬಯ್ಯನಾಯ್ಡು ಅವರು ನಾಯಕನ ಪಾತ್ರ ಅಭಿನಯಿಸ್ತಾ ಇದ್ದರು ಆಗ ಸುಬ್ಬಯ್ಯನಾಯ್ಡು ಕಂಪ್ನಿಯಲ್ಲಿ ಸುಬ್ಬಯ್ಯನಾಯ್ಡುಗಳಿಗೂ ಮತ್ತು ರಾಜ್ಕುಮಾರ್ ಇಬ್ಬರೂ ಪಾತ್ರ ಅಭಿನಯಿಸ್ತಾ ಇದ್ದ ಒಂದು ಅಂಬರೀಷ್ ನಾಟಕ ಆಡ್ತಾರೆ ಆ ಅಂಬರೀಷ್ದಲ್ಲಿ ಅಂಬರೀಷ ರಮಾಕಾಂತ ಇಬ್ಬರು ಒಂದು ಸೀನಲ್ಲಿ ಮಾತಾಡುವಾಗ ಅವರಿಬ್ಬರು ನೋಡಿದ್ರೆ ನಿಜವಾಗ್ಲೂ ಏನು ಸಂತೋಷವಾಗ್ತಾ ಇತ್ತು ಆದರೆ ಇವತ್ತಿನ ದಿವಸ ಸುಬ್ಬಯ್ಯನಾಯ್ಡು ಅವರು ಇಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರ ನೆನಪು ತರ್ತಾ ಇದ್ದಾರೆ ಹಳೆ ನಾಟಕಗಳನ್ನ ಮತ್ತು ಹಳೆಯ ಕಲಾವಿದರು ಏನು ಮಾಡ್ತಾ ಇದ್ರು ಅನ್ನೋದನ್ನ ನಾವಿನ್ನೂ ಮರ್ತಿಲ್ಲ ಮನಸ್ಸಿನಲ್ಲಿ ಅದು ಸ್ಥಿರವಾಗಿದೆ ಕೃಷ್ಣಗಾರಡೆ ನಾಟಕದ ಭೀಮನ ಪಾತ್ರ ಲಕ್ಷಾಂತರ ಮಂದಿ ಕಲಾ ರಸಿಕರನ್ನು ಮುದಗೊಳಿಸಿದೆ ಆ ಪಾತ್ರದ ಒಂದು ಸಂದರ್ಭದ ಸಂಭಾಷಣೆಗಳನ್ನು ಪ್ರೇಕ್ಷಕರಿಗೆ ತಾವು ಹೇಳ್ತೀರಾ ಅದು ಪಾತ್ರದಲ್ಲಿ ಮಾತಾಡುವಾಗ ನಾನು ಅದು ಭಾಳ ಜೋರಾಗಿ ಕಾಣಿಸುತ್ತೆ ಅಭಿನಯದಿಂದ ಅದು ಚೆನ್ನಾಗಿರುತ್ತೆ ಈಗ ಮಾತು ಬೇಕಾದ್ರೆ ಆಡ್ತೀನಿ ಅದು ಹೇಗೆ ನಿಮ್ಮ ಮನಸ್ಸಿಗೆ ಬರುತ್ತೋ ಏನೋ ನೀವು ಕೇಳಿದ್ರಿಂದ ಏನೋ ಅದೊಂದು ಮಾತನ್ನ ಆಡ್ತೀನಿ ಪೂಜ್ಯರೆ ಆಹಾ ಒಳ್ಳೊಳ್ಳೆ ವೀರರನ್ನೇ ಆರಿಸಿ ಹೇಳಿದ್ರಿ ಪೂಜ್ಯರೇ ಆರಿಸಿ ಹೇಳಿದ್ರಿ ಆಹಾ ಧರ್ಮ ಪುತ್ರನು ತನ್ನ ಪ್ರಾಣವನ್ನಾದರೂ ಕೊಟ್ಟು ಪರರ ಪ್ರಾಣವನ್ನು ಉಳಿಸತಕ್ಕವನು ಇನ್ನು ಆ ನಕುಲ ಸಹದೇವರು ಬಡ ಬಾಲಕರು ಆ ದೃಷ್ಟದ್ಯುಮ್ನ ದುಡುಕಿನ ಹುಚ್ಚನು ಆ ಉತ್ತರೊಬ್ಬ ಅಂಜುಗುಳಿಯು ಶಿಖಂಡಿಯೊಬ್ಬ ನಪುಂಸಕ ಇಂತಿಂತಹ ವೀರರು ನಮ್ಮ ಪಕ್ಷದಲ್ಲಿದ್ದವರು ಇವರಿಂದ ನಮಗೆ ನಿಜವಾಗಿಯೂ ಜಯವಾಗುತ್ತಿತ್ತೆ ಸಾಧ್ಯವಿಲ್ಲ ಪೂಜ್ಯರೇ ನಮ್ಮ ಸೈನ್ಯದ ಮೇಲೆ ಅವಿಚ್ಛಿನ್ನವಾದ ಶರವೃಷ್ಟಿಯನ್ನು ಸುರಿಸಿದ ಆ ದುರ್ಜಯ ಆ ದುರ್ಬಲ ಆ ದುಶ್ಚಾಸನೋದಕ್ಕೂ ನೊಂಗರನ್ನು ಕೊಟ್ಟಿ ಬಲಿಯಿಟ್ಟು ವ್ಯೂಹಚ ನಿಪುಣರಾದ ಆ ದ್ರೋಣಾಚಾರ್ಯರು ಚಿತ್ರ ವಿಚಿತ್ರವಾಗಿರುತ್ತಿದ್ದ ಹಂಸ ವ್ಯೂಹ ಪದ್ಮವ್ಯಾಧಿ ವ್ಯೂಹವನ್ನು ಭೇದಿಸಿ ಅವರ ರಥವನ್ನು ನನ್ನಗದೆಯಿಂದ ಪುಷ್ಟಿ ಹಿಟ್ಟು ಮಾಡಿ ಆ ಕೌರವರ ಕುಲಕ್ಕೆ ಪ್ರಳಯ ಕಾಲದಿಂದ ಯುದ್ಧ ಮಾಡಿದ ನನ್ನನ್ನು ನೋಡಿ ಆ ಕುರುವಾಹಿನಿಯ ಯೋಧರು ಎದೆಯೊಡೆದು ತಲೆಸಿದರು ನಿಮ್ಮ ಸ್ತ್ರೀ ನಾಟಕ ಮಾಡಲಿಕ್ಕೆ ಈಗಾಗಲೇ 25 ವರ್ಷಗಳು ತುಂಬೋಯ್ತು ಆ 25 ವರ್ಷದ ಬೆಳ್ಳಿ ಹಬ್ಬ ಮಾಡಬೇಕು ಅಂತ ನೀವು ಸಿದ್ಧತೆ ಮಾಡ್ತಿದ್ದೀರಿ ಅದನ್ನು ಯಾವ ಥರ ಮಾಡಬೇಕು ಅಂತ ತಾವು ಯೋಜನೆ ಮಾಡ್ತಾ ಇದ್ದೀರಿ ನೋಡಿ 25 ವರ್ಷ ಏನೋ ಆಗೋಯ್ತು ಯಾಕೆಂದ್ರೆ ಇವತ್ತಿನವರೆಗೂ ನಾನು ಅದನ್ನು ಮನಸ್ಸು ತೊಗೊಂಡಿರಲಿಲ್ಲ ಆದರೆ ಬೆಂಗಳೂರಿನಲ್ಲಿ ಒಂದು 25 ವರ್ಷ ಆಗಿದೆ ಅದು ಮಹಿಳೆಯರ ಒಂದು ಈ ಇದು
ಸಮಾಜ ಈಗ ಮಹಿಳೆಯರಿಗೆ ಒಂದು ಅಗ್ರಸ್ಥಾನ ಕೊಟ್ಟಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದೆ. ಎಲ್ಲ ಕಾರ್ಯದಲ್ಲೂ ಮಹಿಳೆಯರೇ ಮುಂದಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿ, ನಾನು 25 ವರ್ಷ ಒಂದು ಸಂಸ್ಥೆ ನಡೆಸಿದ್ದೀನಲ್ಲ, ಆದ್ದರಿಂದ ನಮ್ಮ ಸಂಸ್ಥೆನೂ ಒಳ್ಳೆ ಹೆಸರು ತಗೊಂಡಿದೆ. ಬೆಳ್ಳಿ ಮಹೋತ್ಸವ ಮಾಡಿ ಅದನ್ನು ಕೈಬಿಡಬೇಕು ಅನ್ನೋ ಒಂದು ನನಗೆ ಉದ್ದೇಶ. ಅದನ್ನು ಈ ಮೇ ಎಂಡಲ್ಲಿ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಇದೆ. ಇನ್ನು ಮುಂದೆ ದೈವ ಅದು ಯಾವ ರೀತಿ ಮಾಡುತ್ತೋ, ನಿಮಗೆ ಸಹಕಾರ ಕೊಟ್ಟರೆ ಅದನ್ನು ಚೆನ್ನಾಗಿ ಮಾಡ್ಬೋದು ಅನ್ನೋ ಅಭಿಪ್ರಾಯ ನನಗಿದೆ. ಅದು ದೈವ ಅದನ್ನು ಕೊಡಬೇಕು, ನಾನು ಅದರ ಆಚರಣೆ ಮಾಡಬೇಕು, ಅದೊಂದು ನನ್ನ ಮನಸ್ಸಿನಲ್ಲಿ ತುಂಬ ಇದೆ. ಇದುವರೆಗೂ ಬಂದು ನಾ ಕೇಳಿದ ಪ್ರಶ್ನೆಗಳೆಲ್ಲ ಸಮಂಜಸವಾದ ಉತ್ತರ ಹೇಳಿದರೆ ಧನ್ಯವಾದಗಳು. ನಮಸ್ಕಾರ. ಈಗ ಕೇಳಿ ಶ್ರೀಮತಿ ಆರ್ ನಾಗರತ್ನಮ್ಮ ಅವರು ಹಾಡಿರುವ ಕೆಲವು ರಂಗಗೀತೆಗಳು. ಮೊದಲಿಗೆ ಶಿವಭಕ್ತ ಬೇಡರ ಕಣ್ಣಪ್ಪ ನಾಟಕದ ಗೀತೆ ಸಣ್ಣ ಜಾತಿ ಕಣ್ಣನ ಮೇಲೆ ಕಣ್ಣು ತೆರೆಯೋ ಮೂಕಣ್ಣ. ಸಣ್ಣ ಜಾತಿ ದಿನ್ನನ ಮೇಲೆ ಕಣ್ಣ ತೆರೆಯೋ ಮೂಕಣ್ಣ, ಸಣ್ಣ ಜಾತಿ ಕಣ್ಣನ ಮೇಲೆ ಕಣ್ಣ ತೆರೆಯೋ ಮೂಕಣ್ಣ. ಮೌನವೇಕಯ್ಯ ಅಯ್ಯ ಮುನಿಸಲೇಕಯ್ಯ ಅಯ್ಯ, ಮೌನವೇಕಯ್ಯ ಅಯ್ಯ ಮುನಿಸಲೇಕಯ್ಯ. ಮಾತನಾಡಬಾರಯ್ಯ ಮಾತನಾಡಬಾರಯ್ಯ, ಪ್ರೀತಿಯಿಂದ ನೋಡಯ್ಯ ಅಯ್ಯ ಮುನಿಸಲೇಕಯ್ಯ ಅಯ್ಯ ಮೌನವೇಕಯ್ಯ. ವೇದವನ್ನು ಓದಲು ವಿದ್ಯೆ ಇಲ್ಲದವನಯ್ಯ, ವೇದವನ್ನು ಓದಲು ವಿದ್ಯೆ ಇಲ್ಲದವನಯ್ಯ, ನೆಲೆಗ ಆಯಿಕ್ಕಿ ಬರದಯ್ಯ ಸರಿದಾರಿಯ ತೋರುವರಾರಯ್ಯ. ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಶುದ್ಧವಿಲ್ಲದವನಯ್ಯ, ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಶುದ್ಧವಿಲ್ಲದವನಯ್ಯ. ಸದ್ದು ಮಾಡದಂತ ನೀನು ಮುದ್ದೆ ಉಣ್ಣು ಬಾರಯ್ಯ, ಸದ್ದು ಮಾಡದಂತ ನೀನು ಮುದ್ದೆ ಉಣ್ಣು ಬಾರಯ್ಯ. ನಿದ್ದೆಯಿಂದ ಏಳಯ್ಯ ಶಿಶುಪಾಲಕ ಶಂಭೋ ದಾಸ ಪೋಷಕ. ಕಾಸಿಗಾಗಿ ನಾನಿಂದ ದಾಸನಾಗಲಿಲ್ಲಯ್ಯ, ಕಾಸಿಗಾಗಿ ನಾನಿಂದ ದಾಸನಾಗಲಿಲ್ಲಯ್ಯ. ತವದಾಸ್ಯ ಮಾಡಲು ಬೇಡಯ್ಯ, ತವದಾಸ್ಯ ಮಾಡಲು ಇಲ್ಲಯ್ಯ. ರಾಶಿ ರಾಶಿ ಭಾಗ್ಯದ ಆಸೆ ಎನಗೆ ಇಲ್ಲಯ್ಯ, ರಾಶಿ ರಾಶಿ ಭಾಗ್ಯದ ಆಸೆ ಎನಗೆ ಇಲ್ಲಯ್ಯ. ಈಶ ನಿನ್ನ ಕೈಲಾಸ ವಾಸವನ್ನು ನೀಡಯ್ಯ, ಈಶ ನಿನ್ನ ಕೈಲಾಸ ವಾಸವನ್ನು ನೀಡಯ್ಯ. ಈ ಕೂಸಿನಾಸ ಕೇಳಯ್ಯ ಮೋಸ ಮಾಡಬೇಡಯ್ಯ, ಈಶ ಪಾಲಕ ಶಂಭೋ ದಾಸ ಪೋಷಕ. ಸಣ್ಣ ಜಾತಿ ಕಣ್ಣನ ಮೇಲೆ ಕಣ್ಣ ತೆರೆಯ ಮೂಕಣ್ಣ, ಮೌನವೇತಕೆ ಅಯ್ಯ ಮುನಿಸಲೇತಕೆ. ಈಗ ಶ್ರೀಕೃಷ್ಣ ಲೀಲಾ ನಾಟಕದ ಮೂರು ಗೀತೆಗಳು. ಮುರಿದ ನೀ ಪರಿ ನೀಚನ, ಮುರಿದನೇ ಪರಿ ನೀಚನ, ಮುರಿದನೇ ಪರಿ ನೀಚನ, ನಿರುಪಮಾನ ಸುರಾರಿ ಶರಾಸನವ ಮುರಿದನೇ ಪರಿ ನೀಚನ, ನಿರುಪಮಾನ ಸುರಾರಿ ಶರಾಸನವ ಮುರಿದನೇ ಪರಿ ನೀಚನ. ವೀರಭಟವಾರ ಶಲಗಾರದಲ್ಲಿ ಸೇರಿದ, ವೀರಭಟವಾರ ಶಲಗಾರದಲ್ಲಿ ಸೇರಿದ, ಸಾರಿಕಳ ನಿರಾತ್ರಿಯೊಳಿ ರೀತಿ ಧನುವ ಮುರಿದನೇ ಪರಿ ನೀಚನ, ಸಾರಿಕಳ ನಿರಾತ್ರಿಯೊಳಿ ರೀತಿ ಧನುವ ಮುರಿದನೇ ಪರಿ ನೀಚನ, ಮುರಿದನೇ ಪರಿ ನೀಚನ, ಮುರಿದನೇ ಪರಿ ನೀಚನ. ನೋಡಲಿದ ಸುದಿನ ಒದಗಿತು ಫಲ, ಸುದಿನ ಒದಗಿತು ಫಲ, ಇದು ಸುದಿನ ಒದಗಿತು ಫಲ, ನೋಡಲಿದು ಸುದಿನ ಒದಗಿತು ಫಲ, ನೋಡಲಿದು ಸುದಿನ ಒದಗಿತು ಫಲ. ಕಡೆಗೆ ದ್ರೋಹಿಗಳ ಹಿರಿಗೆ ಸಿಕ್ಕಿದ ಬಿರಿದು ನೀತರಿಂದರ ಲುಡಿಯೊಳಗೆ, ಕಡೆಗೆ ದ್ರೋಹಿಗಳ ಹಿರಿಗೆ ಸಿಕ್ಕಿದ ಬಿರಿದು ನೀತರಿಂದರ ಲುಡಿಯೊಳಗೆ, ಅಡಿಯೊಳು ಮೆಟ್ಟಿ ಪದದೊಳು ಕುಟ್ಟಿ, ಅಡಿಯೊಳು ಮೆಟ್ಟಿ ಪದದೊಳು ಕುಟ್ಟಿ, ಅಡಿಯ ಮೆಟ್ಟಿ ಪದದ ಕುಟ್ಟಿ, ಅಡಿಯ ಮೆಟ್ಟಿ ಪದದ ಕುಟ್ಟಿ, ಮಾಡೆ ನೋಡಿ ಹಠ ಮಾಡಿಕೊಳ್ಳುವೆ ನೀನು ಸುದಿನ ಒದಗಿತು ಫಲ, ನಾಡೆ ನೋಡಿ ಹಠ ಮಾಡಿಕೊಳ್ಳುವೆ ನೀನು ಸುದಿನ ಒದಗಿತು ಫಲ, ನೋಡಲಿದು ಸುದಿನ ಒದಗಿತು ಫಲ, ನೋಡಲಿದು ಸುದಿನ ಒದಗಿತು ಫಲ. ಕಂತುವರ ರತಿಕಾಂತೆಯರು ಮೆರೆವಂತೆ, ಕಂತುವರ ರತಿಕಾಂತೆಯರು ಮೆರೆ, ಕಂತುವರ ರತಿಕಾಂತೆಯರು ಮೆರೆವಂತೆ, ಬೀಳುವಲೆಂತು ಎಂತುವಂತೆ ಪರು, ಕಂತುವರ ರತಿಕಾಂತೆಯರು ಮೆರೆವಂತೆ, ಬೀಳುವಲೆಂತು ಎಂತು ರಂಜಿ ಪರು, ದಂಪತಿಗಳಿವರು ಎಂತು ರಂಜಿ ಪರು. ಮದಿಸಿದೈರ ಪತವನೇರಿದ ಯಶವಲ್ಲಭ ಶಚಿಯರೆಂದ
ಮದಿ ಮದಿಸಿದೈರ ಮತವನೇರಿದ ದೃಶವಲ್ಲ ಭಷಚಯ ರಂಗದಿ ಮದಿಮಣಿ ರಥವೇರಿ ದೇವಕಿ ಮದಿಮಣಿ ರಥವೇರಿ ದೇವಕಿ ಮದಿಮಣಿ ರಥವೇರಿ ದೇವಕಿ ಸುಗತಿ ವಸುದೇವರ ದಂಪತಿಗಳಿವರು ಎಂದು ರಂಜಿತರು ಪರಮ ಸಂತೋಷವನೆ ಬೀರುವ ತರಹಸನಮಾನಂತು ಮೆರೆದಿರೆ ಪರಮ ಸಂತೋಷವನೆ ಬೀರುವ ತರಹಸನಮಾನಂತು ಮೆರೆದಿರೆ ಪರಿಲಯದಿ ಕಣೆ ಮುಂದಿದ ಪರಿ ಪರಿಲಯದ ಕಣೆ ಮುಂದಿದ ಪರಿ ನಿರತಿಶಯ ಸೌಭಾಗ್ಯವಾರಿ ಎಂತು ರಂಜಿತರು ದಂಪತಿಗಳಿವರು ಎಂತು ರಂಜಿತರು. ಶ್ರೀಕೃಷ್ಣ ಗಾರುಡಿ ನಾಟಕದ ಒಂದು ಗೀತೆ ಚೀಚಿ ತಿರುಕ ಹರಟದಿರು. ಚೀಚಿ ತಿರುಕ ಹರಟದಿರು ಬರಿದ ಪೌರುಷದ ಮೇರೆ ಇಪ್ಪುದನುಚಿತ ಚೀಚಿ ತಿರುಕ ಹರಟದಿರು ಬರಿದ ಪೌರುಷದ ಮೇರೆ ಇಪ್ಪುದನುಚಿತ ಚೀಚಿ ತಿರುಕ ಹರಟದಿರು ಯಾರ ಸಮ್ಮುಖದಿ ಬಗಳುವ ದುರುಳ ಪರಿಪರಿಮಿತ ದೇವಿರೋಧವಚನ ಯಾರ ಸಮ್ಮುಖದಿ ಬಗಳುವ ದುರುಳ ಪರಿಪರಿಮಿತ ದೇವಿರೋಧವಚನವ ಚೀಚಿ ತಿರುಕ ಹರಟದಿರು ಬರಿದ ಪೌರುಷದ ಮೇರೆ ಇಪ್ಪುದನುಚಿತ ಚೀಚಿ ತಿರುಕ ಹರಟದಿರು ನೋಡು ನೋಡು ಛಲ ಮಾಡ ದೋಡು ಕೃಪೆ ಬೇಡು ಮಾಡು ನಮ ಗಾರತಿಯಂ ನೋಡು ನೋಡು ಛಲ ಮಾಡ ದೋಡು ಕೃಪೆ ಬೇಡು ಮಾಡು ನಮ ಗಾರತಿಯಂ ಹಠವು ಬೇಡ ಬಿಡು ಬಿಡುಗವಿದ ಕೇಳಿ ತದುತರ ಫಲ ಭಟ ನೆನಪನು ಭವನದಿಂದ ಚೀಚಿ ತಿರುಗ ಹಟದಿರು ಬರೆದ ಪೌರುಷದ ಮೆರೆಯಿ ಪುತನಿಸಿದ ಚೀಚಿ ತಿರುಗ ಹಟದಿರು. ಕೊನೆಯದಾಗಿ ಸಂಪೂರ್ಣ ರಾಮಾಯಣ ನಾಟಕದ ಎರಡು ಗೀತೆಗಳು. ಭಲ ಭಲ ಭಲರೆ ಎನಗಾರು ಸರಿಸಮರು ಈ ಧರೆಯೊಳು. ಭಲ 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 ಭಲರೆ ಎನಗಾರು ಸರಿಸಮರು ಈ ಧರೆಯೊಳು ಫಲ 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 ಫಲರೆ ಎನಗಾರು ಸರಿಸಮರು ಈ ಧರೆಯೊಳು ಹಿಡಿದು ಕಡಿದು ಪಡಿವ ನೀಗರಿಪುಗಳ ಒಡನೆ ಪೋಗಿ ಮನು ಸಡಗರದಿಂದ ಹಿಡಿದು ಕಡಿದು ಪಡಿವ ನೀಗರಿಪುಗಳ ಒಡನೆ ಪೋಗಿ ಮನು ಸಡಗರದಿಂದ ಕಡ ಕಡ ನಡುಗೆ ಸಿಕ್ಕದಿ ಖಡಿ ದುರುಳಿಸುವೆ ಕೆಡುಗರ ಪಿರದಲೆ ಜಗ ಕಡ ಕಡ ನಡುಗೆ ಸಿಕ್ಕದಿ ಖಡಿ ದುರುಳಿಸುವೆ ಕೆಡುಗರ ಪಿರದಲೆ ಜಗ ಫಲ 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 ಫಲರೆ ಎನಗಾರು ಸರಿಸಮರು ಈ ಧರೆಯೊಳು ಫಲ 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 ಫಲರೆ ಎನಗಾರು ಸರಿಸಮರು ಪರಮ ಪುರುಷ ಪರೆಯ ಬೇಗ ದೇವನೆ ನಿರುತವು ನಿನ್ನನ್ನು ಸ್ಮರಿಸುತ್ತಲಿರುವೆನು ಪರಮ ಪುರುಷ ಪರೆಯ ಬೇಗ ದೇವನೆ ನಿರುತವು ನಿನ್ನನ್ನು ಸ್ಮರಿಸುತ್ತಲಿರು ಕಿರಿದಾರ ಮಠರ ಶರಣರ ಪೊರೆಯುವೆನೆ ಕರುಣಮ ತೋರುತ್ತಲೀಗ ಕಿರಿದಾರ ಮಠರ ಶರಣರ ಪೊರೆಯುವೆನೆ ಕರುಣಮ ತೋರುತ್ತಲೀಗ ಬಲ ಫಲ ಫಲ ಫಲರ ಎನ್ನ ಸರಿ ಸಮರು ಈ ಧರೆಯೊಳು ಫಲ 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 ಫಲರ ಎನ್ನ ಸರಿ ಸಮರು. ನಾನ್ಯಾರು ನೀ ಬಲ್ಲಯ್ಯ ವೀರ ಧೀರ ನಾನ್ಯಾರು ನೀ ಬಲ್ಲಯ್ಯ ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರ ಲಕ್ಷವಿರದೆ ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರ ಲಕ್ಷವಿರದೆ ತ್ರಕ್ಷವರದಿಂದ ಕ್ಷಣೆನಿಸಿ ತ್ರಕ್ಷವರದಿಂದ ಕ್ಷಣೆನಿಸಿ ರಾಕ್ಷಸಾಧಿಪ ರಾವಣೇಶ್ವರ ನಾನ್ಯಾರು ನೀ ಬಲ್ಲಯ್ಯ ವೀರ ಧೀರ ನಾನ್ಯಾರು ನೀ ಬಲ್ಲಯ್ಯ ಬಹು ಗಂಭೀರ ಘನ ಪರಿವಾರ ರಿಪು ಸಂಹಾರ ಭೀಕರ ಧೀರ ಬಹು ಗಂಭೀರ ಘನ ಪರಿವಾರ ರಿಪು ಸಂಹಾರ ಭೀಕರ ಘೋರ ಶೂರ ಕಠೋರ ಭುಜಬರ್ ಘೋರ ಶೂರ ಕಠೋರ ಭುಜಬರ್ ಸಾರ ಲಂಕಾಪುರ ಧೀಶ್ವರ ನಾನ್ಯಾರು ನೀ ಬಲ್ಲಯ್ಯ ವೀರ ಧೀರ ನಾನ್ಯಾರು ನೀ ಬಲ್ಲಯ್ಯ. ಇದುವರೆಗೆ ರಂಗನಟಿ ಶ್ರೀಮತಿ ಆರ್ ನಾಗರತ್ನಮ್ಮ ಅವರೊಡನೆ ಸಂದರ್ಶನ ಹಾಗೂ ಅವರೇ ಹಾಡಿದ ಕೆಲವು ರಂಗಗೀತೆಗಳನ್ನು ಕೇಳಿದಿರಿ. ಸಂದರ್ಶಿಸಿದವರು ಶ್ರೀ ಎಚ್ ವಿ ಸೀತಾರಾಮಯ್ಯ. ಹಿನ್ನೆಲೆ ವಾದ್ಯಗಾರರು ಆರ್ ಪರಮಶಿವನ್, ಎಚ್ ಪಿ ರಾಮಾಚಾರ್ ಮತ್ತು ಬಿ ಆರ್ ಗೀತಾ.
ಈ ಕಾರ್ಯಕ್ರಮ ಆಕಾಶವಾಣಿಯ ಬೆಂಗಳೂರು ಭದ್ರಾವತಿ ಹಾಗೂ ಮೈಸೂರು ಕೇಂದ್ರಗಳಿಂದ ಪ್ರಸಾರವಾಯಿತು.